ನಮಸ್ಕಾರ. ನಾನು ನಿಮ್ಮ ಜೆ ಎಂ ರಾಜಶೇಖರ ರಾಣೆಮನೂರಿಂದ. ಸಾಮಾನ್ಯವಾಗಿ ಈಗ ನನಗೆ ಬಂದಿರೋ ಒಂದಷ್ಟು ಪ್ರಶ್ನಾವಳಿಗಳು ಬಹಳಷ್ಟು ಗಂಭೀರವಾಗಿದ್ದಾವೆ. ಈಗ ಮಾನ್ಯ ಪ್ರಧಾನಮಂತ್ರಿಯವರ ಡಿಗ್ರಿ ಸರ್ಟಿಫಿಕೇಟ್ನ ಕೇಳಿದ್ದು ಸರಿನಾ ಅನ್ನುವಂಥದ್ದು ಒಂದು. ಮತ್ತೊಂದು ಅದಕ್ಕೆ ರಿಲೇಟೆಡೇ ಇದೆ. ಸಾಮಾನ್ಯವಾಗಿ ಕೇಳುವಂಥ ಪ್ರಶ್ನೆಗಳು ಅದೇ ರೀತಿ ಇರುತ್ತೆ, ಇಲ್ಲ ಅಂತಲ್ಲ. ನನ್ನ ಪ್ರಶ್ನೆ ಇಷ್ಟೇ, ಸಾರ್ವಜನಿಕ ಹಿತಾಸಕ್ತಿಗೆ ಪೂರಕ ಅಲ್ಲದೇ ಇದ್ದರೆ ಅಂಥ ಅರ್ಜಿಗಳನ್ನು ಹಾಕೋದಕ್ಕೆ ಹೋಗಬಾರ್ದು. ಬಹುಮತದ ಈಗ ಒಬ್ಬ ವೈಯಕ್ತಿಕ ವ್ಯಕ್ತಿಯ ಹಿತವನ್ನು ಕಾಪಾಡೋದಕ್ಕಿಂತ ಹೆಚ್ಚು ಮೊತ್ತದಲ್ಲಿ, ಅಂದರೆ ದೊಡ್ಡ ಮೊತ್ತದಲ್ಲಿ ಒಂದು ಇದನ್ನು ಏನನ್ನು ಬಹುಮೊತ್ತದ ಹಿತಾಸಕ್ತಿಯನ್ನು ಅದು ಒಳಗೊಂಡಿರುವಂಥ ವಿಷಯ ಆಗಿದ್ದರೆ ಮಾತ್ರ ಮಾಹಿತಿ ಹಕ್ಕಿನಲ್ಲಿ ಯಾವ ದಾಖಲೆ ಆದರೂ ಸಿಗ್ತವೆ. ಈಗ ಮಾನ್ಯ ಪ್ರಧಾನಮಂತ್ರಿಯವರ ಪ್ರಮಾಣ ಪತ್ರ ಯಾವುದಕ್ಕೆ ಬೇಕು? ಇವಾಗ ಅಗತ್ಯತೆ ಏನಿದೆ? ಕೊಡಬೇಕು ಕೊಡಬಾರ್ದು, ಕೊಟ್ಟರೆ ತಪ್ಪಿಲ್ಲ. ನನ್ನ ಈಗ ವೈಯಕ್ತಿಕ ನಂದು, ನಾನು ಬಂದರೆ ನಾನು ಡಿಸ್ಕ್ಲೋಸ್ ಮಾಡ್ಬೋದು, ನಾನು ಮಾಡ್ದೇನೂ ಇರ್ಬೋದು. ನನಗೆ ಅಗತ್ಯಕ್ಕೆ ತಕ್ಕ ಹಾಗೆ ನನ್ನ ಪ್ರಮಾಣ ಪತ್ರಗಳನ್ನು ಉಪಯೋಗಿಸಿಕೊಳ್ಳುವಂತಹ ವೈಯಕ್ತಿಕ ಸ್ವಾತಂತ್ರ್ಯ ನಂದು. ಬೇರೆಯವ್ರು ಯಾಕೆ ಪ್ರಶ್ನೆ ಮಾಡ್ಬೇಕು ಅದನ್ನು? ಒಂದು. ಎರಡನೇದು, ಸಾರ್ವಜನಿಕ ಜೀವನದಲ್ಲಿರುವಂತಹ ಯಾವುದೇ ವ್ಯಕ್ತಿ ಅವರು ಆ ವಿದ್ಯಾರ್ಹತೆಯನ್ನು ಹೊಂದಿದ್ದ, ಈಗ ರಾಜಕೀಯದಲ್ಲಿ ವಿದ್ಯಾರ್ಹತೆ ಅನ್ನುವಂಥದ್ದು ಎಲ್ಲಿದೆ? ನನ್ನ ಮೂಲಭೂತ ಪ್ರಶ್ನೆ ನಂದು ಎಲ್ಲಿದೆ? ಇಲ್ಲ. ಅಂದಮೇಲೆ ಪ್ರಮಾಣ ಪತ್ರ ಕೇಳುವ ಅಗತ್ಯತೆಯೇ ಇರಲಿಲ್ಲ ಅಂತ. ಬೇರೆ ರೀಸನ್ ಅಲ್ಲ, ಅಥವಾ ಯಾವ ಯಾರ ಪರನೂ ಅಲ್ಲ ನಾನು. ಮತ್ತೇನು ಮದ್ದು ಹೇಳ್ಬಿಡ್ತೀನಿ, ಯಾವ ಪಕ್ಷ ಪಂಗಡದೂ ನಾನು ಅಲ್ಲ, ಅದು ಕೇಳ್ತಾ ಇದ್ದೆ. ಈಗ ನಂದೇ ಒಂದಷ್ಟು ಬಾರಿ ಒಂದೇ ದಿನಕ್ಕೆ ನನ್ನ ಮೇಲೆ 100ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ವು. ಭಾಳ ಕಾಲ ಆಯಿತು, ಈಗಲ್ಲ, ಲಾಂಗ್ ಬ್ಯಾಕ್. ಅದರಲ್ಲಿ ಇದು ಒಂದಾಗಿತ್ತು. ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಕೇಳಿದ್ರು, ನೋಡಿ ಈ ಥರ ಕೇಳಿದ್ದಾರೆ, ನಿಮ್ಮದು ಏನೇನಿದೆ ಎಲ್ಲ ಕೊಡಿ ಅಂತ. ನಾನು ಒಟ್ಟು ಕೊಟ್ಬಿಟ್ಟೆ, ಬಿಡಿ, ಅದು ಬೇರೆ ಪ್ರಶ್ನೆ. ಕೊಡೋಕ್ಕೆ ಬರಲ್ಲ ಅಂತ ಇದ್ದರೂ ಕೂಡ ತೊಗೊಂಡೋಗ್ಬಿಡೋದು. ಏನು ಮಾಡ್ತೀರಿ ತೊಗೊಂಡೋಗಿ? ಏನು ಮಾಡಿದ್ರಿ? ಏನು ಮಾಡಿದರು? ಈಗ ಒಂದು ಏನಾದರೂ ಒಂದು ಪಾಸಿಟಿವಿಟಿ ಬೇಕು ಅಲ್ಲಿ. ಇನ್ನೊಬ್ರು ಕೇಳಿದ್ರು ಇವತ್ತು, ಅದೇನೋ ಈಗ ಫೋನ್ ನನಗೆ ಮೆಸೇಜ್ ಹಾಕಿದ್ರು, ಅವ್ರಿಗೆ 25,000 ರೂಪಾಯಿ ದಂಡ ವಿಧಿಸಿದೆ ಗುಜರಾತ್ ಹೈಕೋರ್ಟ್, ಇದು ಸರಿನಾ? ನ್ಯಾಯಾಲಯದ ವಿವೇಚನೆ ಸರಿಯಾಗೇ ಇರುತ್ತೆ ನನ್ನ ಪ್ರಕಾರ. ಅಲ್ಲಿ ಯಾರ ಒಂದು ಸ್ಥಾನಮಾನವನ್ನು ನೋಡಿ ನ್ಯಾಯಾಲಯಗಳು ತೀರ್ಪನ್ನು ಕೊಡೋದಿಲ್ಲ. ಫಸ್ಟ್ ಆಫ್ ಆಲ್ ದಿಸ್ ಇಸ್ ನಾನು ನ್ಯಾಯಾಲಯದ ಮೇಲೆ ಇಟ್ಟಿರುವಂಥ ಒಂದು ನಂಬಿಕೆ, ದೃಢವಾದ ನಂಬಿಕೆ. ಪ್ರಕರಣದಿಂದ ಪ್ರಕರಣಕ್ಕೆ ಭಿನ್ನತೆ ಇರುತ್ತೆ, ಎಲ್ಲವನ್ನೂ ಏಕತಾನತೆಯಿಂದ ನೋಡೋಕ್ಕಾಗೋದಿಲ್ಲ. ಇದೇ ಕಾರಣವನ್ನು ಇಟ್ಕೊಂಡು ಇದೇ ತೀರ್ಪನ್ನು ಉಲ್ಲೇಖ ಮಾಡಿ ಬೇರೆಯವರು ಕೊಡದೇ ಇರೋಕ್ಕೆ ಸಾಧ್ಯತೆ ಬಗ್ಗೆ ಚರ್ಚೆಗಳು ಇಲ್ಲ. ಈಗ ಉದಾಹರಣೆಗೆ ನಾನು ನಕಲಿ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಅಥವಾ ಆ ಥರ ಅದನ್ನು ಬಳಸಿಕೊಂಡು ನಾನೇನಾದರೂ ಸರ್ಕಾರಕ್ಕೆ ಅಥವಾ ಸರ್ಕಾರದ ನೀತಿ ನಿಯಮಾವಳಿಗಳಿಗೆ ಅಥವಾ ಒಂದು ಸಂಹಿತೆಗೆ ನಾನೇನಾದರೂ ಅಪಚಾರವನ್ನು ಮಾಡಿದಂತಹ ತಪ್ಪು ಮತ್ತು ಅಪರಾಧ ಆದಾಗ ಅಂತಹ ಪ್ರಮಾಣ ಪತ್ರಗಳನ್ನು ನೇರವಾಗಿ ಪಡೆಯೋದಕ್ಕೂ ಆಗೋದಿಲ್ಲ. ಯಾಕಾಗೋದ್ರೆ ಅದು ವೈಯಕ್ತಿಕ ಮಾಹಿತಿ ಆಗಿರುತ್ತೆ ಅನ್ನೋದು ಒಂದಾಗಿದ್ದರೆ, ಮತ್ತೊಂದು ಭಾಗ ಆ ಪ್ರಮಾಣ ಪತ್ರ ನಕಲಿ ಅಂತ ಸಾಬೀತುಪಡಿಸುವಂಥ ಹೊಣೆಗಾರಿಕೆ ಯಾವ ಅರ್ಜಿದಾರ ಅದನ್ನು ಕೇಳಿರ್ತಾನೋ ಆತನ ಮೇಲೆ ಇರುತ್ತೆ. ಈಗ ಉದಾಹರಣೆ, ನಾನು 1980ರಲ್ಲಿ ರಾಣೇಬೆನ್ನೂರು ತಾಲೂಕಿನ ನಗರದಲ್ಲಿರುವಂತಹ ಒಂದು ಶಿವ ಹೈಸ್ಕೂಲ್ನಲ್ಲಿ ಓದಿದ್ದೇನೆ. ನಾನು ಓದಿದಂತಹ ಶಾಲೆಗೆ ನನ್ನದಾದ TC ಕೊಡಿ ಅಥವಾ ನನ್ನ ಮಾರ್ಕ್ಸ್ ಕಾರ್ಡಿನ ನಕಲು ಪ್ರತಿ ಕೊಡಿದ್ರೆ ಅವ್ರು ಕೊಡಲ್ಲ ನಿಮಗೆ. ಆದರೆ ಆ ಅವಧಿಯಲ್ಲಿ ಇದ್ದಂತಹ ವಿದ್ಯಾರ್ಥಿಗಳ ಲಿಸ್ಟನ್ನು ತೊಗೊಂಡ್ರೆ
ಖಂಡಿತ ನಾನು ಅದಿದ್ದೇ ಇಲ್ಲ ಓದಿದ್ದಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಹಾಜರಾತಿಯನ್ನು ಕೇಳ್ಬೋದು. ಓದಿದಂಥ ವಿದ್ಯಾರ್ಥಿಗಳ ಹಳೆ ವಿದ್ಯಾರ್ಥಿಗಳ ಪಟ್ಟಿ ಬೇಕು ನನಗೆ ಕೇಳ್ಬೋದು, ಪಟ್ಟಿ ಕೇಳ್ಬೋದು ಅಷ್ಟೇ. ಆದರೆ ಆ ವಿದ್ಯಾರ್ಥಿಯ ಹಿಸ್ಟ್ರಿ ಕೇಳೋಂಗಿಲ್ಲ. ಅವ್ರ ತಾಯಿ ತಂದೆ ಯಾರು, ಅದು ಯಾವಾಗ ಹುಟ್ಟಿದ, ಅವ ನಿಜಕ್ಕೂ ಓದಿದ್ದಾನ ಅಲ್ಲಿ, ಈ ರೀತಿ ನಿಖರ ಆ ಥರ ಕೇಳೋಕ್ಕಲ್ಲ. ಸ್ಪೆಸಿಫಿಕ್ಕಾಗಿ ಏನು ಕೇಳ್ಬೋದು, ವಿದ್ಯಾರ್ಥಿಯಾಗಿ ಓದಿದಂಥವ್ರು ಒಂದು ವಿದ್ಯಾರ್ಥಿಗಳ ಪಟ್ಟಿ ಕೊಡಿ. ಐ ಥಿಂಕ್ ಇಟ್ಸ್ ಗ್ರ್ಯಾಂಟೆಡ್ ಬೈ ಆ್ಯಂಡ್ ಆರ್ ದಿ ಆಟೆ ಬಂತು ಕೇಳ್ಬೋದು. ಇದನ್ನು ಭಿನ್ನತೆ ಇದೆ, ಪ್ರಕರಣದಿಂದ ಪ್ರಕರಣಕ್ಕೆ ಭಿನ್ನತೆ ಇದೆ. ಸೊ ಹೀಗಾಗಿ ಅರ್ಜಿದಾರರಿಗೆ 25,000 ರೂಪಾಯಿ ದಂಡವನ್ನು ವಿಧಿಸುವಲ್ಲಿ ಅನವಶ್ಯಕವಾಗಿ ಕೋರ್ಟಿನ ಒಂದು ವಿಚಾರಣೆಯನ್ನು ಸಮಯವನ್ನು ಹಾಳು ಮಾಡಿದ್ದೇನೆ ಅಂತಲೂ ಅಲ್ಲಿ ಹೇಳ್ಬೋದು. ಆ್ಯಕ್ಚುಲಾಗಿ ಆ ತೀರ್ಪನ್ನು ನಾನು ಪೂರ್ಣ ಪ್ರಮಾಣದಲ್ಲಿ ಓದಿಲ್ಲ, ಆದರೆ ಮಾಧ್ಯಮಗಳಲ್ಲಿ ಬಂದಿರುವಂತಹ ಒಂದಷ್ಟು ವಿಷಯಾಂಶಗಳನ್ನು ನಾನು ಗಮನಿಸಿದ ಪ್ರಕಾರ ಸರ್ಟಿಫಿಕೇಟ್ಸ್ ಒಬ್ಬ ವ್ಯಕ್ತಿಯ ಸಾರ್ವಜನಿಕ ಜೀವನದಲ್ಲಿ ಇರಬಹುದು ಅಥವಾ ವೈಯಕ್ತಿಕ ಇರ್ಬೋದು, ಯಾವುದೇ ವ್ಯಕ್ತಿಗೆ ಸಂಬಂಧಿಸಿದಂತೆ ಎಜ್ಯುಕೇಷನ್ ಕ್ವಾಲಿಫಿಕೇಷನ್ಗೆ ಸಂಬಂಧಿಸಿದಂತಹ ಪ್ರಮಾಣ ಪತ್ರಗಳನ್ನು ಕೇಳುವಂತಿಲ್ಲ ಅಂತ ಹೋಗಿ ಏನಾಗಬೇಕಾಗಿದೆ? ಈಗ ಏನಲ್ಲ, ನಂದು ಉದಾಹರಣೆ ಕೊಟ್ಟಿದ್ದೀನಿ ನಾನು, ಏನು ಮಾಡಿದರು? ಏನಿಲ್ಲ. ಅದು ಅದಕ್ಕೆ ನಾ ಹೇಳೋದಿಷ್ಟೇ, ಯಾವುದನ್ನು ಕೇಳಬೇಕು ಅನ್ನೋದ್ರ ಬಗ್ಗೆ ಅರ್ಜಿದಾರನಿಗೆ ಒಂದಷ್ಟು ಒಂದು ಪವರ್ ಬೇಕು, ಒಂದು ಜ್ಞಾನದ ಪವರ್, ನಾಲೆಜ್ ಪವರ್ ಅಂತ ಹೇಳ್ತೀನಿ, ಅದಕ್ಕೆ ಅದು ಬೇಕು. ನನ್ನ ಮಾಹಿತಿ ಹಕ್ಕು ದರ್ಬಾರ್ ಬುಕ್ ಇದೆಯಲ್ಲ, ಮಹಾಗ್ರಂಥದಲ್ಲಿ ನೀವು ಭಾಳಷ್ಟು 100+ ನಿಮಗೆ ಹೈಕೋರ್ಟ್ ದೇಶದ ವಿವಿಧೆಡೆ ಇರುವಂತಹ ರಾಜ್ಯ ಉಚ್ಚ ನ್ಯಾಯಾಲಯಗಳ ತೀರ್ಪುಗಳು, ಸುಪ್ರೀಂ ಕೋರ್ಟ್ ತೀರ್ಪುಗಳು, ಈವನ್ ಸರ್ಕಾರಿ ನೌಕರರ KCSR ಮತ್ತು CCA ಸಂಬಂಧಪಟ್ಟ ಹಾಗೆ, KAT ಸಂಬಂಧಪಟ್ಟ ಹಾಗೆ, ಮಾಹಿತಿ ಹಕ್ಕು, ಗ್ರಾಹಕರ ಹಕ್ಕು, ಸಕಾಲ, ಲೋಕಾಯುಕ್ತ, ಮಾನವ ಹಕ್ಕು, ತೆರಿಗೆ ಬಗ್ಗೆ, ಈ ಥರ ಒಂದು ಒಂದು ಕಾಯ್ದೆಯನ್ನು ನಾವು ಅನುಸರಿಸಿ ಹೋಗುವಾಗ ಅಲ್ಲಿ ಬರುವಂತಹ ಎಡರು ತೊಡರುಗಳಿಗೂ ಕೂಡ ಪರಿಹಾರ ನಿರ್ದಿಷ್ಟವಾಗಿ ಮತ್ತು ನಿಖರವಾಗಿ ಹೇಗೆ ನಾವು ಮಾಹಿತಿಯನ್ನು ಪಡೆಯಬಹುದು, ಹೇಗೆ ಯಾವ ಆಧಾರದ ಮೇಲೆ ನಾವು ಮಾಹಿತಿಯನ್ನು ನಿರಾಕರಿಸೋಕೆ ಬರುತ್ತೆ, ಮಾಹಿತಿಯನ್ನು ತೊಗೊಂಡು ನಾವು ಏನು ಮಾಡಬೇಕು, ಇದು ಕೂಡ ತಿಳುವಳಿಕೆ ಇದ್ದರೆ ಮಾತ್ರ ನಾವೊಂದು ಮಾಹಿತಿ ತೊಗೊಂಡು ಏನೋ ಒಂದು ಸಾಧನೆ ಮಾಡ್ಬೋದು. ಇಲ್ಲದ್ರೆ ಸಾಧನೆ ಮಾಡೋಕೆ ಮಾಹಿತಿ ತೊಗೊ ಮಾಹಿತಿ ಕೇಳ್ತೇವೆ, ಮಾಹಿತಿ ತೊಗೊಂಡು ಏನು ಮಾಡ್ತೀರಿ, ಏನೋ ಒಂದು ಮಾಡ್ಬೇಕಲ್ಲ. ಅದರಿಂದ ಏನಾದರೂ ಲಾಭ ಅಥವಾ ಲಾಭ ನಷ್ಟ ಅನ್ನೋದ್ರೂ ಏನೋ ಒಂದು ಆಗಿರಬೇಕು. ಒಂದು ವೈಯಕ್ತಿಕ ಹಿತಾಸಕ್ತಿ ಇರಬೇಕು, ಇಲ್ಲ ಸಾರ್ವಜನಿಕ ಹಿತಾಸಕ್ತಿ ಇರಬೇಕು. ದಟ್ಸ್ ವೈ ನಾನು ಹೇಳೋದಿಷ್ಟೇ, ಬಹುಮತದ ಸಾರ್ವಜನಿಕ ಹಿತಾಸಕ್ತಿಗೆ ಪೂರಕವಲ್ಲದೇ ಇರುವಂತಹ ದಾಖಲೆಗಳನ್ನು ಕೇಳಿ ಸಮಯ, ಹಣ, ತಾಳ್ಮೆ, ಆರೋಗ್ಯ ಕೆಡಿಸೋ ಬೇಡ. ನಿಮಗೆ ಕನ್ನಡದಲ್ಲೇ 860 ಪುಟಗಳನ್ನು ಹೊಂದಿರುವಂಥ A4 ಸೈಜ್ನಲ್ಲಿ ಅತ್ಯದ್ಭುತವಾದ ಪುಸ್ತಕ ನಂದು. ಅದು 2023 ಅದನ್ನು ಅಪ್ಡೇಟ್ ಮಾಡಿ ನಾನು ನಿಮಗೆ ಪ್ರಕಟ ಮಾಡಿದ್ದೀನಿ. ಅಪ್ಡೇಟ್ ಅಂದರೆ ಕೆಲವೊಂದು ಭಾಗ ಅಷ್ಟೇ, ಬೇರೆ ಭಾಷೆ ವಿಶೇಷ ಅಂತ ಅಲ್ಲ. ಬಟ್ ನೀವು ಆ ಮಹಾಗ್ರಂಥವನ್ನು ಓದಿಬಿಟ್ರೆ ಒಬ್ಬ ನ್ಯಾಯವಾದಿಯ ರೀತಿಯಲ್ಲಿ ನೀವು ನಿಮ್ಮ ವಾದವನ್ನು ಮಂಡಿಸ್ಬೋದು, ಒಬ್ಬ ನ್ಯಾಯಾಧೀಶರಂತೆ ನಿಮ್ಮ ಬುದ್ಧಿವಂತಿಕೆಗೆ ತರ್ಕ ಮಾಡೋದಕ್ಕೆ, ನಿರೂಪಣೆ ಮಾಡೋದಕ್ಕೆ, ಬರೆಯೋದಕ್ಕೆ, ಸೈಟೇಷನ್ಸ್ ಬಳಸ್ಕೊಂಡು ನನ್ನನ್ನು ನಾನು ಸಮರ್ಥಿಸಿಕೊಳ್ಳೋದಕ್ಕೆ ಏನು ಬೇಕು? ಅದೆಲ್ಲದೂ ಒಂದೇ ಮಹಾಗ್ರಂಥದಲ್ಲಿ ಇರೋದು. ಕರ್ನಾಟಕದಲ್ಲಿ ನಾನು ಒಂದೇ ಮಾತ್ರ, ಕರ್ನಾಟಕದಲ್ಲಿ ಯಾಕೆ ನೀವು ಈ ಥರ ಒಂದು ಮಹಾಗ್ರಂಥ ಬೇರೆ ಯಾವ ಭಾಷೆಯಲ್ಲೂ ಬಂದಿಲ್ಲ ನನ್ನ ಅರಿವಿಗೆ ಬಂದಿರೋ ಪ್ರಕಾರ. ನಾನು ಹೆಂಗೆ ಹೇಳೋದು, ನನ್ನ ಅರಿವಿಗೆ ಬಂದಿರೋ ಪ್ರಕಾರ ನಾನು ಬರೆದಂತಹ ಪುಸ್ತಕದ ರೀತಿಯಲ್ಲಿ ಬೇರೆ ಯಾವುದೇ ಪುಸ್ತಕಗಳು ಭಾರತ ದೇಶದ ಯಾವುದೇ ಭಾಷೆಯಲ್ಲೂ ಈ ರೀತಿ ಸಮಗ್ರವಾಗಿ ಇದುವರೆಗೂ ಬಂದಿಲ್ಲ. ನೀವು ಕನ್ನಡಿಗರು, ನಾವೆಲ್ಲ ಕನ್ನಡಿಗರು, ಚೆನ್ನಾಗಿ ಓದಬೇಕು, ಅರ್ಥ ಮಾಡ್ಕೋಬೇಕು, ತಿಳುವಳಿಕೆ ಮುಡಿಸ್ಕೋಬೇಕು, ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ನಮ್ಮ ಜ್ಞಾನವನ್ನು ಹೇಗೆ ಬಳಸ್ಕೊಳ್ಬೇಕು. ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತಾರೆ. ಸೊ ಹಾಗೆ ನಿಮ್ಮನ್ನು ಓದಿನ ಮೂಲಕ ಬುದ್ಧಿಯ ಮುಕ್ಕಾಲು ಭಾಗಕ್ಕೂ ಕೂಡ ಆಕ್ರಮಿಸಿಕೊಳ್ಳುವಂತೆ ನಿಮ್ಮನ್ನು ಶಕ್ತಿಶಾಲಿಯನ್ನು ಮಾಡುವಂಥ ಗ್ರಂಥ ಅದು. ಸೊ ಹೀಗಾಗಿ ನಿಮಗೆ ಮಹಾಗ್ರಂಥ ಬೇಕು ಅಂತಂದರೆ
ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂಬತ್ತು ಆರು ಎರಡು ಸೊನ್ನೆ ಎಂಟು ಎರಡು ಈ ನಂಬರ್ಗೆ, ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂಬತ್ತು ಆರು ಎರಡು ಸೊನ್ನೆ ಎಂಟು ಎರಡು ಈ ನಂಬರ್ಗೆ ನೀವು 1,600 ರೂಪಾಯಿಗಳನ್ನು ಫೋನ್ಪೇ ಮಾಡಿ. ನಿಮ್ಮ ಹೆಸರು, ನಿಮ್ಮ ವಿಳಾಸ, ನಿಮ್ಮದು ಪೋಸ್ಟ್ ಪಿನ್ ಕೋಡ್, ಮೊಬೈಲ್ ನಂಬರ್ನ ಮರುಕಳಿಸಿದರೆ ನೋಂದಾಯಿತ ಅಂಚೆ ಮೂಲಕ ಫ್ರೀ ಆಫ್ ಕಾಸ್ಟ್ನಲ್ಲಿ ನೀವು ದುಡ್ಡು ತೊಗೊಳ್ಳೋದು ಪೋಸ್ಟ್ ಮಾಡೋದಕ್ಕೆ. ಅವರ ಜೊತೆ ಒಂದು ಮಾಡು ದರ್ಬಾರ ನೇನೇ ಸರ್ದಾರ ಅನ್ನುವಂಥ ಒಂದು ಮಿನಿ ಸಾಹಿತ್ಯಿಕ ಮಹಾಗ್ರಂಥ ಕೂಡ ನಿಮಗೆ ಕೊಟ್ಟಿದ್ದೀನಿ. ಅದ್ಭುತವಾಗಿದೆ ರೀ. ನೀವು ನಿಮ್ಮ ಜೀವನದಲ್ಲೇ ಎಂದೂ ತಲೆ ತಗ್ಗಿಸಿ ನೀವು ನಿಲ್ಲಕೂಡದಿಲ್ಲ. ಒಬ್ಬ ಪ್ರತಿಯೊಬ್ಬ ಸ್ವಾಭಿಮಾನಿ ಕನ್ನಡಿಗರಿಗೆ ಬೇಕಾಗಿರುವಂತಹ ದೊಡ್ಡ ಆಸ್ತಿ ಈ ಮಹಾಗ್ರಂಥ. ದಯವಿಟ್ಟು ತಗೊಳ್ಳಿ, ಓದಿ, ಅಧ್ಯಯನ ಮಾಡಿ, ತಾಳ್ಮೆ ಸಂಯಮದಿಂದ ಅಧ್ಯಯನ ಮಾಡಿ. ನೀವು ಗೆಲ್ಲದೆ ಹೋಗಿ ಕೇಳಿ, ನನಗೆ ನಾನೇ ಹೇಳ್ತೀನಿ, ನೀವು ಗೆದ್ದೇ ಗೆಲ್ತೀರಿ ಅಂತ. ನೀವು ಗೆಲ್ಲಬೇಕು ಅನ್ನೋದಾದರೆ ಈ ಗ್ರಂಥಗಳನ್ನು ಓದಿ. ನಮಸ್ಕಾರ.